ಶುಭ ವಂದನೆಗಳು ಪ್ರಿಯರ ಕ್ರಿಸ್ತೇಸು ಸ್ವಾಮಿನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. ಈ ದಿನವು ನಿಮಗೆ ಶುಭವನ್ನು ನೀಡಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಕಳೆದ ರಾತ್ರಿಯಲ್ಲಿ ಒಂದು ಒಳ್ಳೆಯ ನಿದ್ರೆ, ಬೆಳಿಗ್ಗೆ ಎದ್ದಿದ್ದೀರಿ, ಹೊಸ ಬೆಳಕನ್ನು ಕಾಣ್ತಾ ಇದ್ದೀರಿ, ಹೊಸ ದಿವಸವನ್ನು ದೇವರು ನಮಗೆ ವರವಾಗಿ ಕೊಟ್ಟಿದ್ದಾನೆ. ಪ್ರತಿ ದಿನವೂ ದಿನಕ್ಕೆ ನಾವು ಆ ದಿನವನ್ನು ಆಶೀರ್ವಾದವಾಗಿ ಪಡೆದುಕೊಂಡಿದ್ದೇವೆ. ಪ್ರಿಯರೇ, ಒಂದು ದಿವಸವನ್ನು ಆತನು ಹೆಚ್ಚಾಗಿ ನಮಗೆ ಕೊಟ್ಟಿರುವುದಾದರೆ ಆ ದಿನವು ನಮಗದು ಆಶೀರ್ವಾದವಾಗಿದೆ. ಇನ್ನೊಂದು ದಿವಸ ಅದು ಆಶೀರ್ವಾದದ ದಿವಸವಾಗಿದೆ. ಯಾವುದೇ ಕಾರಣಕ್ಕೂ ಈ ದಿವಸದ ಸಂತೋಷವನ್ನು ಸೈತಾನನು ನಿಮ್ಮಿಂದ ಕಸಿದುಕೊಳ್ಳದಿರಲಿ. ಅದರಿಂದಾಗಿ ದೇವರ ಮೇಲೆ ನಂಬಿಕೆ ಇಡಿರಿ. ಕ್ರಿಸ್ತೇಸು ಸ್ವಾಮಿಯ ಮೇಲೆ ನಿಮ್ಮ ನಂಬಿಕೆ ಇಟ್ಟು ನಿಮಗೆ ಓಡಬೇಕಾದ ಓಟವನ್ನು ಸ್ಥಿರಚಿತ್ತದಿಂದ ನೀವು ಓಡಬೇಕೆಂಬುದಾಗಿ ನಾನು ನಿಮಗೆ ಪ್ರೇರೇಪಿಸ್ತೇನೆ, ಪ್ರಬೋಧಿಸ್ತೇನೆ. ಪ್ರಿಯರೇ, ದೇವರೊಂದಿಗೆ ಬಾಳುವುದನ್ನು ಕಲಿತುಕೊಳ್ಳಿರಿ. ದೇವರ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಕಾರ್ಯಗಳನ್ನು ಬಿಟ್ಟು ದೇವರು ಮೆಚ್ಚುವಂಥ ಕಾರ್ಯವೇನಿದೆ ಎಂಬುದನ್ನು ತಿಳಿದುಕೊಂಡು ಅದರಂತೆ ನಾವು ಬಾಳುವುದಕ್ಕೆ ಪ್ರಯತ್ನಿಸಬೇಕು. ನಮಗದು ಅಸಾಧ್ಯವಾಗಿದೆ ದೇವರ ವಾಕ್ಯದ ಪ್ರಕಾರವಾಗಿ ಬಾಳುವುದು. ಕಾರಣವೇನು? ನಾವು ಮನುಷ್ಯ ಮಾತ್ರದವರು. ಪರಿಶುದ್ಧಾತ್ಮನು ನಮ್ಮನ್ನು ಬಲಪಡಿಸುವ ಆತನಲ್ಲಿ ಆಗಿದ್ದಾನೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ತಿರುಗೊಂದ ಆವೃತ್ತಿ ಕೀರ್ತನೆಗಳು 1:3 ವಚನದ ಕಡೆಗೆ ನಾವು ಬಂದಿದ್ದೇವೆ. Psalm 1:3 ನಾನು ಪ್ರಾರಂಭಿಸ್ತೇನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ನಮ್ಮ ಜೀವಿತವು ಹಸುರಾಗಿರಬೇಕಾದರೆ, ನಮ್ಮ ಜೀವಿತವು ಆಶೀರ್ವಾದವಾಗಿರಬೇಕಾದರೆ, ನಿನ್ನೆ ದಿವಸದಲ್ಲಿ ನಾವು ಆಲೋಚಿಸ್ತಾ ಇದ್ದೇವೆ ಅದೇನೆಂದರೆ ನಾವು ನೀರಿನ ಕಾಲುವೆಗಳಿಗೆ ನಾವು ಸಂಬಂಧವನ್ನು ಹೊಂದಿರಬೇಕು. ಅಂದರೆ ನಮ್ಮ ಜೀವಿತಗಳಲ್ಲಿ ನಮಗೆ ಆಶೀರ್ವಾದಕ್ಕೆ ಕಾರಣನಾಗಿರುವ ಕ್ರಿಸ್ತನೊಂದಿಗೆ ನಮ್ಮ ಸಂಬಂಧವನ್ನು ನಾವು ಇಟ್ಟುಕೊಂಡಿರಬೇಕು. ನಮ್ಮ ಜೀವಿತಗಳಲ್ಲಿ ನಮಗೆ ಬೇಕಾದ ಜೀವಿತಗಳನ್ನು ನಾವು ಜೀವಿಸುವುದು, ನಂತರ ಓ ದೇವರು ಯಾಕೆ ನನ್ನ ಜೀವಿತಗಳಲ್ಲಿ ಇಂಥ ಕಾರ್ಯವನ್ನು ಮಾಡಿದ್ದಾನೆ ಎಂಬುದಾಗಿ ದೇವರನ್ನು ಪ್ರಶ್ನಿಸುವಂಥ ದುಸ್ಸಾಹಸವನ್ನು ಅನೇಕ ಜನರು ನನ್ನೊಂದಿಗೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ತಮಗೆ ಬೇಕಿದ್ದ ಜೀವಿತವನ್ನು ಜೀವಿಸ್ತಾರೆ, ಅದು ಪಾಪದ ಜೀವಿತವೆಂಬುದಾಗಿ ಗೊತ್ತಿದ್ದು ಪಾಪದ ಜೀವಿತದಲ್ಲಿ ಜೀವಿಸ್ತಾರೆ. ನಂತರ ದೇವರ ವಾಕ್ಯಕ್ಕೆ ಯಾವುದೇ ವಿಧೇಯತ್ವವನ್ನು ಇಡುವುದಿಲ್ಲ. ಕಡೆಗೆ ಒಂದು ದಿವಸ ತಮ್ಮ ಜೀವಿತಗಳೆಲ್ಲವನ್ನು ಕಳ್ಕೊಳ್ಳುವಾಗ ಆಗ ಮುಂದೆ ಬಂದು ಹೇಳ್ತಾರೆ, ಓ ನಾವು ದೇವರನ್ನು ನಂಬುತ್ತಾ ಇದ್ದೆವು, ಯಾಕೆ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಇಲ್ಲ? ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಯಾವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ನಾವು ಕಳೆದ ದಿವಸಗಳಲ್ಲಿ ಇದರ ಬಗ್ಗೆ ಬಹಳವಾಗಿ ಮಾತನಾಡಿದೆವು. ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಪಾಪವಾಗಿದೆ. ಪ್ರಿಯರೇ, ಪಾಪ ಯಾಕೆ ನಮ್ಮ ಜೀವಿತಗಳಿಗೆ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ? ಆಶೀರ್ವದಿಸುವ ಆತನು ಪರಲೋಕದಲ್ಲಿರುವ ನಮ್ಮ ತಂದೆಯಾಗಿದ್ದಾನೆ. ನಮಗೂ ಮತ್ತು ದೇವರಿಗೆ ಮಧ್ಯಸ್ಥನು ಕ್ರಿಸ್ತೇಸು ಸ್ವಾಮಿಯಾಗಿದ್ದಾನೆ. ನಾವು ಕ್ರಿಸ್ತನ ಮೂಲಕವಾಗಿ ತಂದೆಯನ್ನು ಪ್ರಾರ್ಥಿಸುವವರಾಗಿರುತ್ತೇವೆ. ನಮಗೂ ಮತ್ತು ದೇವರಿಗೆ ಮಧ್ಯಸ್ಥನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಮಾತ್ರವೇ ಆಗಿದ್ದಾನೆ. ಹೊರತುಪಡಿಸಿ ಬೇರೆ ಯಾರಾದರೂ ಇನ್ನೊಬ್ಬ ಮಧ್ಯಸ್ಥನು ಇರುವುದಾದರೆ ಅದು ನಮಗೆ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ. ಪ್ರಿಯರೇ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟ ಆತನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಾಗಿದ್ದಾನೆ. ಹೊರತು ಬೇರೆ ಯಾರೂ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡಲಿಲ್ಲ. ನಮ್ಮಲ್ಲಿರುವಂಥ ಅನೇಕ ವಸ್ತುಗಳ ಮೂಲಕವಾಗಿ, ಅನೇಕ ಕಂಠಪಾಠವಾಗಿ ಬಾಯ್ಹಾಟ್ ಮಾಡಿಕೊಂಡು ಬಂದಂಥ ಪ್ರಾರ್ಥನೆಗಳ ಮೂಲಕವಾಗಿ, ಅಥವಾ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿಕೊಂಡು ನಾವು ದೇವರನ್ನು ಸಂಧಿಸುವುದಕ್ಕೆ ಪ್ರಯತ್ನಿಸುವುದಾದರೆ ನಾವು ಆಶೀರ್ವಾದಕ್ಕೆ ಬದಲಾಗಿ ನಾವು ಶಾಪವನ್ನು ಹೊಂದಿಕೊಳ್ಳುತ್ತೇವೆ. ದೇವರ ವಾಕ್ಯವು ನಮಗೇನು ಪ್ರಬೋಧಿಸ್ತದೆ? ದೇವರಿಗೂ ಮನುಷ್ಯರಿಗೆ ಮಧ್ಯಸ್ಥನು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಕ್ರಿಸ್ತನ ಮೂಲಕವಾಗಿ ನಾವು ತಂದೆಯನ್ನು ಬೇಡಿಕೊಳ್ಳುವುದಾದರೆ ಆತನು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಹಾಗಾದರೆ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನೆಂದರೆ ನಾವು ತಂದೆಯನ್ನು ನೋಡುವುದಕ್ಕೆ ಪ್ರಯತ್ನಿಸುವ ದಾರಿಯು ಸರಿಯಾಗಿರುವುದಿಲ್ಲ.
ನಾವು ಕಂಠಪಾಠವಾಗಿ ಮಾಡಿಕೊಂಡು ಬಂದಂಥ ಪ್ರಾರ್ಥನೆಗಳನ್ನು ನಾವು ಪ್ರಾರ್ಥಿಸುವುದರ ಮೂಲಕವಾಗಿ ನಾವು ದೇವರನ್ನು ಸಂಧಿಸಲಿಕ್ಕೆ ನಾವು ಪ್ರಯತ್ನಿಸುವುದಾದರೆ ಅದು ತಪ್ಪಾದ ಮಾರ್ಗವಾಗಿದೆ. ನನ್ನ ಮಗ ಕರ್ತನ ಪ್ರಾರ್ಥನೆ ಅದನ್ನು ಆತನು ಇಂಗ್ಲಿಷ್ನಲ್ಲಿ ಪ್ರಾರ್ಥಿಸ್ತಾನೆ. ಅವನಿಗೆ ಹೇಳಿಕೊಟ್ಟಿದೆ ಫಾದರ್ ಹೂ ಆರ್ ಇನ್ ಹ್ಯಾವನ್ ತುಂಬ ಉದ್ದ ಒಂದು ಪ್ರಾರ್ಥನೆಯನ್ನು ಆತನು ಮಾಡ್ತಾನೆ. ಆದರೆ ಅದರ ಅರ್ಥ ಅವನಿಗೆ ಏನೂ ಗೊತ್ತಿಲ್ಲ. ಅವನು ಸುಮ್ಮನೆ ನಾವು ಪ್ರಾರ್ಥನೆಗೋಸ್ಕರ ಕೂತಾಗ ತಾನೂ ಪ್ರಾರ್ಥಿಸಬೇಕೆಂಬುದಾಗಿ ಆ ಬಾಯ್ ಹಾರ್ಟ್ ಮಾಡಿದಂಥ ಪ್ರಾರ್ಥನೆಯನ್ನು ಅವನು ಪ್ರಾರ್ಥಿಸ್ತಾನೆ. ಪ್ರಿಯರೇ, ಅದು ಆಶೀರ್ವಾದ ಅಲ್ಲ. ಮಕ್ಕಳಿಗೆ ನಾವು ಬಾಲ್ಯಪ್ರಾಯದಲ್ಲಿ ಅದನ್ನು ಬೆಳೆಸ್ತೇವೆ, ಯಾಕಂದರೆ ಅದು ಒಳ್ಳೆ ಒಳ್ಳೆ ಬೆಳವಣಿಗೆ, ಅದು ಸತ್ಯ. ಆದರೆ ಪ್ರಾಯಸ್ಥರಾದ ನಂತರವೂ ಅಥವಾ ನಾವು ದೊಡ್ಡವರಾದ ನಂತರವೂ ಅದೇ ಕಂಠಪಾಠವಾದ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದವನ್ನು ಬಯಸುವುದಾದರೆ ಅದು ನಮಗೆ ಆಶೀರ್ವಾದವಾಗಿರುವುದಿಲ್ಲ ಪ್ರಿಯರೇ. ಹಾಗಾದರೆ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನೆಂದರೆ, ನಾವು ನೇರವಾಗಿ ನೀರಿನ ಕಾಲುವೆಗಳಿಗೆ ನಮ್ಮ ಬೇರುಗಳನ್ನು ಇಡುವುದರ ಬದಲಾಗಿ ಅಥವಾ ಕ್ರಿಸ್ತನ ಕಡೆಗೆ ನಾವು ನೆಲೆಗೊಳ್ಳುವುದರ ಬದಲಾಗಿ ಅದರ ಮಧ್ಯದಲ್ಲಿ ಅನೇಕ ವ್ಯಕ್ತಿಗಳು ಅನೇಕ ಸಲ ನಾವು ಯೋಚಿಸ್ತೇವೆ, ಓ ಈ ವ್ಯಕ್ತಿ ಮೂಲಕವಾಗಿ ನಾನು ಪ್ರಾರ್ಥಿಸುವುದಾದರೆ, ಓ ಇಂಥೊಬ್ಬ ಸೈಂಟ್ ಇಂಥೊಬ್ಬ ವಿಶೇಷ ವ್ಯಕ್ತಿ ಇದ್ದಾನೆ, ಆತನು ಅಮೆರಿಕದಲ್ಲಿದ್ದಾನೆ, ಅವನು ಪ್ರಾರ್ಥನೆ ಮಾಡಿದರೆ ಆಶೀರ್ವಾದ ಸಿಗ್ತದೆ, ಅದರಿಂದಾಗಿ ನಾನು ಅವನ ಹತ್ರ ಹೇಳ್ತೇನೆ, ಬ್ರದರ್ ಪ್ಯಾಸ್ಟರ್ ನಮಗೋಸ್ಕರ ಪ್ರಾರ್ಥಿಸಬಹುದು, ನಾವು ಅವರ ಮೂಲಕವಾಗಿ ದೇವರನ್ನು ಸಂಧಿಸಲಿಕ್ಕೆ ಪ್ರಯತ್ನಿಸ್ತೇವಲ್ಲ ಪ್ರಿಯರೇ, ಇದು ತಪ್ಪಾದ ದಾರಿಯಾಗಿದೆ. ಹೊರತುಪಡಿಸಿ ಜೀವದ ಜಲವಾಗಿರುವ ಕ್ರಿಸ್ತೇಸು ಸ್ವಾಮಿಯನ್ನು ನಾವು ಸಂಧಿಸುವುದರ ಮೂಲಕವಾಗಿ ತಂದೆಯೊಂದಿಗೆ ನಾವು ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗ್ತದೆ. ನಾವು ಕ್ರಿಸ್ತನ ಮೂಲಕವಾಗಿ ತಂದೆಯೊಂದಿಗೆ ಪ್ರಾರ್ಥಿಸುವುದಾದರೆ ನಾವು ಆಶೀರ್ವಾದವನ್ನು ಹೊಂದುವವರಾಗಿರುತ್ತೇವೆ. ಇಂಥ ಪ್ರಾರ್ಥನೆ ಮಾಡಲಿಕ್ಕೆ ಪರಿಶುದ್ಧಾತ್ಮನು ತಾನೇ ನಿಮಗೆ ಸಹಾಯ ಮಾಡಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ನೀವೊಂದು ವೇಳೆ ನಮ್ಮನ್ನು ಸಂಧಿಸಲಿಕ್ಕೆ ಬಯಸುವುದಾದರೆ ನಾವು ನಿಮಗೂ ಪ್ರಾರ್ಥಿಸುವುದಕ್ಕೆ ನಾವು ಉಲ್ಲಾಸಿಸ್ತೇವೆ. ಪ್ರಿಯರೇ, ನಮ್ಮನ್ನು ನಾವು ನಿಮಗೆ ಪ್ರಾರ್ಥಿಸುವುದಕ್ಕೂ ಅಥವಾ ನಮ್ಮೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ನೀವು ಯಾವುದೇ ಹಣವನ್ನು ಕೊಡಬೇಕಾಗಿದ್ದಿಲ್ಲ ಪ್ರಿಯರೇ. ಇದು ಉಚಿತವಾಗಿದೆ. ಉಚಿತವಾಗಿ ನಮಗೆ ಅನುಗ್ರಹಿಸಿದ ದೇವರ ಪ್ರೀತಿಯನ್ನು ನಾವು ಉಚಿತವಾಗಿ ನಾವು ಹಂಚುವವರಾಗಿದ್ದೇವೆ. ಅದರಿಂದಾಗಿ ನಮ್ಮನ್ನು ನೀವು ಸಂಧಿಸಲು ಬಯಸುವುದಾದರೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ಮಂಗಳೂರಿನಲ್ಲಿರುವ ಬಲ್ಮಠದಲ್ಲಿರುವ KTC ಫಸ್ಟ್ ಫ್ಲೋರ್ನಲ್ಲಿ ನಾವು ಕೂಡಿ ಬರ್ತೇವೆ. ನಮ್ಮೊಂದಿಗೆ ಸೇರಿ ನೀವು ದೇವರನ್ನು ಆರಾಧಿಸಬಹುದು, ದೇವರ ವಾಕ್ಯವನ್ನು ಧ್ಯಾನಿಸಬಹುದು. ನಾವು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ತಂದೆಯ ದೇವರೇ, ಸ್ವಾಮಿ, ಈ ಸಮಯದಲ್ಲಿ ಮಾತುಗಳನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ ನೀನು ಇಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿ, ನಿನ್ನ ಮಕ್ಕಳು ಮಾಡುವ ಪ್ರಾರ್ಥನೆಗಳನ್ನು ಆಲಿಸು ಸ್ವಾಮಿ. ವಿಶೇಷವಾಗಿ ಯಾರಾದರೂ ಆರ್ಥಿಕವಾದ ಕಷ್ಟಗಳಲ್ಲಿರುವುದಾದರೆ, ಯಾರಾದರೂ ಮನೋವೇದನೆಯಲ್ಲಿರುವುದಾದರೆ, ಕುಟುಂಬದ ಕಲಹಗಳಲ್ಲಿರುವುದಾದರೆ, ಅನಾರೋಗ್ಯದಲ್ಲಿರುವುದಾದರೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ವಾಕ್ಯವನ್ನು ಕಳುಹಿಸಿ ನಮ್ಮ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳುವ ಆತನು ಜೀವಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅದ್ಭುತಗಳು ಪ್ರಾರಂಭವಾಗಲಿ ನಿನ್ನ ಮಕ್ಕಳ ಜೀವಿತಗಳಲ್ಲಿ ಸ್ವಾಮಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಹೊಂದೇ ನಮ್ಮ ತಂದೆಯೇ, ಆಮೆನ್. ಪ್ರೇರೆ, ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ನೀವು ಆಶೀರ್ವದಿಸಿ ಹೊಂದಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು.